ಬೆಳಗಾವಿ ನಗರದ ಟಿಳಕವಾಡಿಯ ಮೂರನೇ ರೈಲ್ವೆ ಗೇಟ್ ಬಳಿ ನೂತನವಾಗಿ ನಿರ್ಮಿಸಲಾದ ಮೇಲ್ಸೇತುವೆಯನ್ನು ಲೋಕಾರ್ಪಣೆ ಮಾಡಲಾಯಿತು. ಸಂಸದೆ ಮಂಗಳಾ ಸುರೇಶ್ ಅಂಗಡಿ ಹಾಗೂ ರಾಜ್ಯಸಭಾ ಸದಸ್ಯ ರನ್ನಾ ಕಡಾಡಿ, ಉತ್ತರ ಮತಕ್ಷೇತ್ರದ ಶಾಸಕ ಅನಿಲ್ ಬೆನ್ಕೆ, ದಕ್ಷಿಣ ಮತಕ್ಷೇತ್ರದ ಶಾಸಕ ಅಭಯ ಪಾಟೀಲ್, ಕಾಂಗ್ರೆಸ್ ಶಾಸಕ ಪ್ರಕಾಶ್ ಹುಕ್ಕೇರಿ ಇವರ ಉಪಸ್ಥಿತಿಯಲ್ಲಿ ದೀಪ ಪ್ರಜ್ವಲಿಸುವ ಮೂಲಕ ಫಲಕವನ್ನು ಅನಾವರಣ ಮಾಡಲಾಯಿತು. ಈ ವೇಳೆ ರಾಜ್ಯಸಭಾ ಸದಸ್ಯ ಇರನಾ ಕಡಾಡಿ ಮಾತನಾಡಿ, 18 ಕೋಟಿ ವೆಚ್ಚದಲ್ಲಿ ಮೂರನೇ ರೈಲ್ವೆ ಗೇಟ್ ಬಳಿಯ ಬ್ರಿಡ್ಜ್ ಅನ್ನು ನಿರ್ಮಿಸಿ ಉದ್ಘಾಟಿಸಲಾಗಿದ್ದು, ಇನ್ನೊಂದು ಬದಿಯ ಬ್ರಿಡ್ಜ್ ಕಾಮಗಾರಿ ಆರಂಭಿಸಲಾಗುವುದಾಗಿ ತಿಳಿಸಿದರು. ಅಲ್ಲದೆ ಬೆಳಗಾವಿಯಲ್ಲಿ 190 ಕೋಟಿ ವೆಚ್ಚದಲ್ಲಿ ಅತ್ಯಾಧುನಿಕವಾದ ಸುಸಜ್ಜಿತ ರೈಲ್ವೆ ನಿಲ್ದಾಣ ನಿರ್ಮಿಸಲಾಗಿದ್ದು, ರೈಲ್ವೆ ನಿಲ್ದಾಣ ಕಾಮಗಾರಿ ಅಂತಿಮ ಹಂತ ತಲುಪಿದ್ದು, ಆದಷ್ಟು ಬೇಗ ಅದನ್ನು ಉದ್ಘಾಟಿಸಲಾಗುವುದಾಗಿ ತಿಳಿಸಿದರು. ದಿವಂಗತ ಸುರೇಶ್ ಅಂಗಡಿಯವರ ಕನಸು ನನಸಾಗಿದ್ದು, ಅಂಗಡಿಯವರು ಕೇಂದ್ರೀಯ ರೈಲ್ವೆ ಮಂತ್ರಿ ಪಿಯೂಷ್ ಗೋಯಲ್ ಅವರನ್ನ ಭೇಟಿ ಮಾಡಿ ಬ್ರಿಡ್ಜ್ ಕಾಮಗಾರಿ ಆರಂಭಿಸಿದರು ಎಂದು ಈ ವೇಳೆ ಸ್ಮರಿಸಿದರು. ನೆನಪು ಮಾಡ್ಕೊಳ್ಬೇಕಾಗ್ತದೆ, ದಿವಂಗತ ಸುರೇಶ್ ಅಂಗಡಿ ಅವರ ಕನಸಾಗಿತ್ತು. ರೈಲ್ವೆ ನಮ್ಮ ಭಾಗಕ್ಕೆ ಹೆಚ್ಚು ಹೆಚ್ಚು ಜನರಿಗೆ ಪೂರಕ ಆಗ್ತಕ್ಕಂಥ ಅನೇಕ ಯೋಜನೆಗಳನ್ನ ತರ್ತಕ್ಕಂತ ಅವರ ಕನಸಿನ ಒಂದು ಭಾಗ ಇದು. ಯಾವುದು ಈ ರೈಲ್ವೆ ಲೆವೆಲ್ ಕ್ರಾಸಿಂಗ್ ಇದೆ, ಓವರ್ ಬ್ರಿಡ್ಜ್ ಏನದ, ಅದು ಅವರ ಕನಸಿನ ಒಂದು ಭಾಗ ಇದು. ಇವತ್ತು ಒಂದು ಭಾಗದೊಳಗೆ ಒಂದು ಭಾಗನ ರೆಡಿ ಆಗಿದೆ, ಇದು ಇನ್ನೊಂದು ಬ್ರಿಡ್ಜ್ ಆಗುದದ. ಇಲ್ಲಿ ಅಂದ್ರೆ ಈಗ ಒಂದು ಬ್ರಿಡ್ಜ್ ಆಗ್ಯದ, ಟೂ ವೇ ಟೂ ಲೈನ್ ಅದ, ಇನ್ನೊಂದು ಟೂ ಲೈನ್ದು ಇನ್ನೊಂದು ಬ್ರಿಡ್ಜ್ ಆಗ್ಬೇಕದ. ಅಂದ್ರೆ ಜನಸಂಚಾರಕ್ಕೆ ಅಡಚಣೆ ಆಗಬಾರ್ದು ಅನ್ನುವಂತ ಕಾರಣದಿಂದ ಒಂದನ್ನ ನಿರ್ಮಾಣ ಮಾಡಿ ಅದ್ರ ಮೇಲೆ ಜನ ಓಡಾಡಕತ್ತಿದ ಮೇಲೆ ಮತ್ತೊಂದು ಕೆಲಸ ತಗೋಕ್ ಈಜಿ ಆಕತಿ ಅಂತ ಹೇಳಿ ಇವತ್ತು ಸುಮಾರು 18 ಕೋಟಿ ರೂಪಾಯಿ ಈಗೇನ್ ನಿರ್ಮಾಣ ಆಗಿದೆ, ಇದು 18 ಕೋಟಿ ರೂಪಾಯಿ ನಿರ್ಮಾಣ ಆಗಿ ಇವತ್ತು ಲೋಕಾರ್ಪಣೆಗೊಳ್ತಾ ಇದೆ. ಇದ್ರ ಜೊತೆಗೆ ಇನ್ನೊಂದು ರೈಲ್ವೆ ಕೆಲಸ ಕೂಡ ನಾಳೆಯಿಂದ ಎಡಿಷನಲ್ ಇವರೇ ಆಪ್ ಕಲ್ ಸೇ ಓ ಕಾಮ್ ಚಾಲೂ ಕರ್ತೇನ, ದೂಸರಾ ಬ್ರಿಡ್ಜ್ ಕೋ ಚಾಲೂ ಹೋ ರೇ, ವೋ ಭೀ ಬ್ರಿಡ್ಜ್ ಚಾಲೂ ಹೋ ರೇ ಔರ್ ಇಸ್ಕೆ ಸಾಥ್ ಸಾಥ್. ಇದರ ಜೊತೆಗೆ ನಮ್ಮ ಬೆಳಗಾವಿ ರೈಲ್ವೆ ನಿಲ್ದಾಣ ಒಂದು ಹೊಸ ಸುಸಜ್ಜಿತವಾದಂತ ರೈಲ್ವೆ ನಿಲ್ದಾಣ ಕೆಲಸ ಮುಗಿಯಕ್ ಬಂದದ. ಇನ್ನೇನು ಕೆಲವೇ ದಿನಗಳಲ್ಲಿ ಅದನ್ನು ಕೂಡ ಲೋಕಾರ್ಪಣೆ ಮಾಡತಕ್ಕಂತ ಒಂದು ಸಂದರ್ಭದ ಸುಮಾರು 190 ಕೋಟಿ ರೂಪಾಯಿಗಳ ಖರ್ಚು ಮಾಡಿ ಒಂದು ಅತ್ಯಾಧುನಿಕವಾದಂತ ಅಂದ್ರೆ ವಿಮಾನ ನಿಲ್ದಾಣಕ್ಕ ಸರಿಸಾಟಿಯಾಗಿರ್ತಕ್ಕಂತ ಒಂದು ರೈಲ್ವೆ ನಿಲ್ದಾಣ ಕೂಡ ಇಲ್ಲಿ ನಮ್ಮಲ್ಲಿ ತಯಾರಾಗಿದೆ. ಅದು ಕೂಡ ದಿವಂಗತ ಸುರೇಶ್ ಅಂಗಡಿ ಅವರ ಕನಸಾಗಿತ್ತು. ಅವರು ಮಂತ್ರಿಗಳ ಆಗೋದಕ್ಕಿಂತ ಮುಂಚೆನೆ ಸನ್ಮಾನ್ಯ ಪಿಯೂಷ್ ಗೋಯಲ್ ಅವರು ರೈಲ್ವೆ ಸಚಿವರಾದಂತಹ ಸಂದರ್ಭದಲ್ಲಿ ಈ ಭಾಗಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅವರನ್ನ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಭೇಟಿ ಮಾಡಿಸ್ತಕ್ಕಂತ ಪ್ರಯತ್ನ ಮಾಡಿದ್ರು. ಅವಾಗ ನಾನು ಕೂಡ ಅವ್ರ ಜೊತೆಗಿದ್ದೆ. ಅವಾಗ ಒತ್ತಾಯ ಮಾಡಿ, ಇಲ್ಲ ನಮ್ದು ಒಂದು ದೊಡ್ಡ ವಾಣಿಜ್ಯ ನಗರಿ ಬೆಳಗಾವಿ, ಈ ಕಡೆಯಿಂದ ಗೋವಾ, ಆ ಕಡೆಯಿಂದ ಮಹಾರಾಷ್ಟ್ರ, ಇಲ್ಲಿ ಕರ್ನಾಟಕ, ಈ ಎಲ್ಲ ಮೂರು ರಾಜ್ಯಗಳಿಗೆ ಕೇಂದ್ರ ಸ್ಥಾನ ಆಗಿರ್ತಕ್ಕಂಥ ಬೆಳಗಾವಿ, ಇದು ರೈಲ್ವೆ ಬಹಳ ಪ್ರಗತಿ ಆಗಬೇಕು, ಇಲ್ಲಿ ಡೆವಲಪ್ಮೆಂಟ್ ಆಗಬೇಕು ಅಂತ ವಿನಂತಿಯನ್ನು ಮಾಡಿದಾಗ ಅದು ಕೂಡ ಇವತ್ತು ಇನ್ನು ಕೆಲವೇ ದಿನಗಳಲ್ಲಿ ಲೋಕಾರ್ಪಣೆ ಆಗ್ತಕ್ಕಂತ ಒಂದು ಸಂದರ್ಭ ಇದೆ. ಅದ್ರ ಜೊತೆಗೆ ಇನ್ನು ಎರಡು ರೈಲ್ವೆ ಗೇಟ್ಗಳಿಗೆ ಓವರ್ ಬ್ರಿಡ್ಜ್ ಕೂಡ ರೈಲ್ವೆ ಇಲಾಖೆ ಮಂಜೂರಿ ನೀಡಿದೆ. ಆದ್ರೆ ಕರ್ನಾಟಕ ಸರ್ಕಾರ ಅದು 50-50 ಸೇರದ, ಹೀಗಾಗಿ ಅದರ ತನ್ನ ಪಾಲಿನ ಹಣವನ್ನ ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿದ ನಂತರ ಜಂಟಿಯಾಗಿ ಆ ಕಾಮಗಾರಿ ಪ್ರಾರಂಭ ಆಗ್ತದೆ ಮುಂದಿನ ದಿವಸದೊಳಗೆ. ಅಂದ್ರೆ ನಮ್ಮೊಂದು ಅನುಮತಿ ಸಿಕ್ಕದು, ಈಗಾಗಲೇ ಅಪ್ರೂವಲ್ ಆಗಿದೆ ಎರಡಕ್ಕೂ. ಅದು ಸುಮಾರು ಹತ್ತತ್ರ ಒಂದೊಂದು ಬ್ರಿಡ್ಜ್ ಇದು 30-30 ಕೋಟಿ ರೂಪಾಯಿ, 25-30 ಕೋಟಿ ರೂಪಾಯಿ ಬ್ರಿಡ್ಜ್ ಇರ್ತಕ್ಕಂಥದ್ದು ಒಂದು ಬಜೆಟ್ ಇದೆ ಅದಕ್ಕೂ ಕೂಡ. ಅದ್ರ ಜೊತೆಗೆ ಇನ್ನೊಂದು ಅತ್ಯಂತ ಬೆಳಗಾವಿ ಜನರಿಗೆ ಸಂತೋಷ ಪಡ್ತಕ್ಕಂತ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಏನಂದ್ರೆ, ನಾವು ಧಾರವಾಡ ಬಿಟ್ಟ ನಂತರ ವಾಯಾ ಲೋಂಡಾ ಮಾರ್ಗವಾಗಿ ನಮ್ ಜನ ಬರ್ತಾ ಇದ್ವಿ. ಬಹುತೇಕ ಎಲ್ಲರದು ಒಂದು ಕೂಗ್ ಏನಿತ್ತಂದ್ರ, ಇದು ರೈಲ್ವೆ ಬರೀ ಧಾರವಾಡ ಹುಬ್ಳಿ ಧಾರವಾಡದವ್ರಿಗೆ ಅಷ್ಟೇ ಅನುಕೂಲ ಆಗಿದೆ, ಬೆಳಗಾವದವ್ರಿಗೆ ಆಗಿಲ್ಲ. ಯಾಕಂದ್ರ ವಾಯಾ ಲೋಂಡಾ ಬರ್ತಾ ಇರೋದ್ರಿಂದ ಬಹಳ ಸಮಯ ವಿಳಂಬ ಆಗೋ ಕಾರಣದಿಂದ ನಮ್ ಪ್ರಯಾಣಿಕರು ಲೇಟ್ ಆಗಿ ಮುಟ್ತಾರ ಅನ್ನುವಂತ ಒಂದು ಕೂಗ್ ಇತ್ತು.
ಈ ವೇಳೆ ಮಾತನಾಡಿದ ಪ್ರಕಾಶ್ ಹುಕ್ಕೇರಿ ಕುಡಚಿ ಬಾಗಲಕೋಟೆ ಭಾಗದ ರೈಲ್ವೆ ಟ್ರ್ಯಾಕ್ ಕಾಮಗಾರಿ ಕಳೆದ 10 ವರ್ಷಗಳಿಂದ ಪ್ರಯತ್ನದಲ್ಲಿದ್ದು ಇನ್ನೂ ಪೂರ್ಣವಾಗಿಲ್ಲ ಈ ಕಾಮಗಾರಿಗೆ ತಗಲುವ 67 ಕೋಟಿ ರೂಪಾಯಿ ನಿಧಿ ಮಂಜೂರು ಮಾಡಲು ಪ್ರಯತ್ನಿಸುವುದಾಗಿ ಅವರು ತಿಳಿಸಿದರು अब तो दिसंबर तक वो कंप्लीट होना चाहिए। आप बोल रहे थे कि आपका प्रोग्राम दिखा रहे थे कि फरवरी 23 तक काम कंप्लीट हुआ, उसके पहले ले लो, थोड़ा जोर से काम करो। तुम्हारा तुम ऑफिस में आए तो ऑफिस में नहीं मिलते, ऑफिस में आए तो दिल्ली में आप दिल्ली मीटिंग को गए तक को बोलते, हर बार आपके ऊपरी को ऑफिस को मारते और आप ऑफिस में ही कोई जीएम एडिशनल जीएम कोई भी हमको नहीं मिलते हैं। इसलिए आज आप व्यासपीठ पर है, इसलिए मैं आपको रिक्वेस्ट करता हूँ हम सब मिलके वो कुर्ची वो कराड़ी साहब को भी आता है, राज्यसभा मेंबर है ना, उनका एरिया भी आता है, अब हमारे एरिया भी आता है और हमारा एमएलए साहब का मुख्यमंत्री के साथ बहुत रिश्ता बहुत संबंध बहुत अच्छा है, इसलिए हम तुमको 67 करोड़ का पैसा हम जरूर देंगे। नहीं, मैं देखा हूँ अभय पटेल का साथ सीएम के साथ कैसा बातचीत होता है, मैं देखा हूँ संबंध सबके साथ है मगर ज्यादा संबंध अभय पटेल का है मुख्यमंत्री के साथ, जरूरी है बोलना जरूरी है। जो काम अच्छा कौन काम करता है उनके लिए हम उनको मार्क देना जरूरी है, हमारा धर्म है, इसमें कोई पक्षपात वगैरह नहीं है, इसलिए मैं ज्यादा बात नहीं करता हूँ। मैं और एक बार बताऊं कुर्सी बागलकोट का लाइन वो कंप्लीट होना चाहिए और दिसंबर के महीने में चलो आपका स्टेट मिनिस्टर आए थे ना धारवाड़ को, रेलवे स्टेट मिनिस्टर आए थे ना दिसंबर में, उसका भूमि पूजन धारवाड़ बेलगांव का भूमि पूजन होना चाहिए और काम जल्दी से जल्द होना चाहिए करके मैं आपको विनती। ಬಳಿಕ ಶಾಸಕ ಅನಿಲ್ ಬೆನ್ಕೆ ಮಾತನಾಡಿ ನಗರದಲ್ಲಿ 1ನೇ 2ನೇ ಗೇಟ್ ಸೇರಿದಂತೆ ಇತರೆ ರೈಲ್ವೆ ಗೇಟ್ ಬಳಿಯ ಬ್ರಿಡ್ಜ್ಗಳನ್ನು ನಿರ್ಮಿಸಿ ಜನರಿಗೆ ಸಹಕರಿಸುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದರು।